ಕೋಟಿ ಕೋಟಿ ರೂಪಾಯಿಗೆ ಸೇಲ್ ಆಗ್ತಿದೆಯಂತೆ ಹುದ್ದೆಗಳು. ಬಿಡ್ಡಿಂಗ್ ಮೇಲೆ ನಡೆಯುತ್ತಿದೆ ಅಂತೆ ವರ್ಗಾವಣೆಯ ದಂಧೆ. ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಬಿಜೆಪಿ ಸರ್ಕಾರದ ವಿರುದ್ಧ ಗಂಭೀರವಾದ ಆರೋಪ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಹುದ್ದೆಗಳನ್ನ ಹೆಸರಿಸಿ ಇಂಥ ಇಂಜಿನಿಯರ್ ಹುದ್ದೆ ಬೇಕು, ಇಂಥ ಪೊಸಿಷನ್ ಬೇಕು ಅಂತಂದ್ರೆ ಇಷ್ಟು ಕೋಟಿ ಅಂದ್ಬಿಟ್ಟು ಹರಾಜ್ ತರ ಕೂಗಿ ಅದ್ರ ಮೇಲೆ ವರ್ಗಾವಣೆ ದಂಧೆ ನಡೆಸಲಾಗ್ತಿದೆ. BS ಯಡಿಯೂರಪ್ಪನವರೇ ಇದನ್ನ ನಡೆಸ್ತಾ ಇರೋದು ಅಂತ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ದೇನೆ, ರಾಜ್ಯದಲ್ಲಿ ನೆರೆ ಪ್ರವಾಹ ಬಂದಿದ್ದು ಸಂತ್ರಸ್ತರ ಕಡೆ ಹೋಗಿ ಸಮಸ್ಯೆ ಕಡೆ ಗಮನ ಹರಿಸಿ ವರ್ಗಾವಣೆ ದಂಧೆ ಮಾಡೋದನ್ನ ಫಸ್ಟ್ ನಿಲ್ಲಿಸಿ ಅಂತ ಯಡಿಯೂರಪ್ಪನವರಿಗೆ ಕಿವಿ ಮಾತು ಹೇಳಿದ್ದಾರೆ. ಯಡಿಯೂರಪ್ಪನವರು ಮಾಡ್ತಾರಂತ ವರ್ಗಾವಣೆ ದಂಧೆ ಬಗ್ಗೆ ಸಂಪೂರ್ಣವಾಗಿ ತನಿಖೆ ನಡೆಸಿ ಇದನ್ನೆಲ್ಲ ತಡಿಬೇಕು ಅಂತ ಕುಮಾರಸ್ವಾಮಿ ಅವರು ಕರೆ ಕೊಟ್ಟಿದ್ದಾರೆ. ಇದೆಷ್ಟು ಮಟ್ಟಿಗೆ ನಿಜ? ನಿಜವಾಗ್ಲೂ ವರ್ಗಾವಣೆ ದಂಧೆ ಈ ರೀತಿ ನಡೀತಿದ್ಯಾ? ಅಧಿಕಾರಿಗಳು ತಮಗೆ ಬೇಕಾದಂತ ಪೊಸಿಷನ್ ಬೇಕು ಅಂದ್ರೆ ಕೋಟಿ ಕೋಟಿ ರೂಪಾಯಿನ ಅರಾಜಲ್ ಕೂಗಿ ಅದನ್ನ ಕೊಂಡ್ಕೊಳ್ತಿದ್ದಾರ ಅನ್ನೋದನ್ನ ತನಿಖೆ ನಡೆಸಿ ತಪ್ಪಿತಸ್ಥರಿಗೆಲ್ಲ ಶಿಕ್ಷೆ ಕೊಡಬೇಕು ಅಂತ ಜನತೆ ಕೇಳ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾ ಇರಿ ಫೈರಿಂಗ್ ನ್ಯೂಸ್, ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಕೋಟಿ ಕೋಟಿ ರೂಪಾಯಿಗೆ ಸೇಲ್ ಆಗ್ತಿದೆಯಂತೆ ಹುದ್ದೆಗಳು. ಬಿಡ್ಡಿಂಗ್ ಮೇಲೆ ನಡೆಯುತ್ತಿದೆ ಅಂತೆ ವರ್ಗಾವಣೆಯ ದಂಧೆ.